Many, many happy returns of the day. Thank you. Bunny, please come. Many happy returns of the day. Anjana, ಇದರಲ್ಲಿ ಒಂದು ಲೆಟರ್ ಇದೆ. ಇದನ್ನು ಓದಿದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಿನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಕ್ಕೆ ನನಗೆ ಬೇರೆ ದಾರಿನೇ ತೋರಿಸ್ತಾ ಇಲ್ಲ. ಮಾತಾಡೋಕೆ ಇನ್ನೇನಿದೆ, ಎಲ್ಲ ಮುಗ್ದೋಯ್ತಲ್ಲ. ಜನಗಳ ಮುಂದೆ ನೀನು ಕೆನ್ನೆಗೆ ಯಾಕೆ ಹೊಡೆದೆ ಅಂತ ಕೇಳು. ಉತ್ತರ ನನಗೆ ಗೊತ್ತಿರುವಾಗ ಪ್ರಶ್ನೆ ಕೇಳೋ ಅಗತ್ಯನೇ ಇಲ್ಲ ಸರ್. ಈ ರೀತಿ ಅವಮಾನ ಮಾಡಿ ನಮ್ಮ ಮೇಲೆ ಸೇಡ್ ತೀರಿಸ್ಕೊಳಕ ನಮ್ಮನೆಯಲ್ಲಿ ಕರೆಸಿದ್ದು ಸೇಡ್ ತೀರಿಸ್ಕೊಳಕ ಅಲ್ಲಮ್ಮ ನಿಮ್ಮನ್ನು ಕರೆಸಿದ್ದು. ಈ ಚಂಡಾಳ ಅವತ್ ನಿಮ್ ಮನೆಯಲ್ಲಿ ನನ್ನ ಮನೆತನದ ಗೌರವನ ನಾಶ ಮಾಡ್ದ, ನನ್ನ ಮಾನ ಮರ್ಯಾದೆ ಎಲ್ಲ ಮಣಪಾಲ ಮಾಡ್ದ, ನನ್ನ ಮಗಳ ಜೀವನಾನೇ ಸರ್ವನಾಶ ಮಾಡ್ದ. ಅದಕ್ಕೆ ಇವನು ಮಾಡಿರೋ ಮೋಸ ಇವತ್ ಎಲ್ಲರ ಮುಂದೆ ಬಯಲಾಗ್ಲಿ ಅಂತಾನೆ ನಾನು ಇವನು ಕಪಾಳ ಕೊಡ್ತಿದ್ದು. ಸ್ವರ್ಗವಾಸಿ ರಘುನಾಥರಾಯರ ಏಕೈಕ ಪುತ್ರ ವಿಜಯರವರು ಇಷ್ಟೆಲ್ಲ ಅವಮಾನ ಆಗ್ತಿದ್ರು, ಯಾಕ್ ತಲೆ ತಗ್ಗಿಸ್ಕೊಂಡು ಸುಮ್ನೆ ನಿಂತಿದ್ದೀರಿ? ಭುಜಂಗರಾಯರ ಮಾತಿಗೆ ಏನಾದ್ರೂ ಉತ್ತರ ಹೇಳಿ. ಏನ್ ಹೇಳ್ತಾನೆ, ಯಾವ ಬಾಯಲ್ಲಿ ಹೇಳ್ತಾನೆ? ಸುಲೋಚನಾ ಅವರೇ, ನಿಮ್ಮ ತಮ್ಮನ ಆಗಿರೋ ಈ ವ್ಯಕ್ತಿನ ನಿಮ್ಮ ತಮ್ಮ ಅಂತ ತಿಳ್ಕೊಂಡಿದ್ದೀರಲ್ಲ? ನೋ, ಸತ್ಯನೇ ಬೇರೆ. ಇವನು ಈ ನೀಚ ನಿಮ್ಮ ತಮ್ಮ ಅಲ್ಲ, ನಿಮ್ಮ ರಕ್ತ ಸಂಬಂಧಿನೂ ಅಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಪೆದ್ದನ ಹಾಗೆ ಮೂಲೆಯಲ್ಲಿ ಕೂತ್ಕೊಂಡಿದ್ದವನು ಸರಿಸಮನಾಗಿ ಓಡಾಡೋ ಹಾಗೆ ಆದ್ನಲ್ಲ ಅಂತ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮೆಲ್ಲರ ಮುಂದೆ ತಲೆ ಎತ್ತಿ ನಿಂತ್ಕೊಂಡು ಮಾತಾಡೋ ಹಾಗೆ ಆದ್ನಲ್ಲ ಅಂತ ನನ್ ತಮ್ಮನೇ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ಅದಕ್ಕಲ್ಲ, ಇವನು ನಿನ್ನ ತಮ್ಮ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇವನು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವನಲ್ಲ. ಇವನು ಯಾರು ಗೊತ್ತಾ? ಚಂದ್ರಾಪುರದಲ್ಲಿ ಗಂಗಮ್ಮ ಅನ್ನೋವನ ಮಗ. ನಿನ್ನ ತಮ್ಮನ ಹಾಗೆ ಕಾಣ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಈ ಮನೆಯಲ್ಲಿ ಸೇರ್ಕೊಂಡಿರೋ ಇವನ ನಿಜವಾದ ಹೆಸರೇನು ಗೊತ್ತಾ? ವಿನೋದ್. ನೀನು ವಿಜಯ, ವಿನೋದ್ ತಾನೆ. ಈಗ ಗೊತ್ತಾಗುತ್ತೆ ಪ್ರಕಾಶ್. ವಿನೋದ್, 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 ನನ್ ಕಂದ, ಇದೇನಪ್ಪ ಇದು? ನೀನ್ ಯಾಕೆ ಇಲ್ಲಿದ್ದೀಯಾ? ಇವರೆಲ್ಲ ಯಾರು? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ? ಇಲ್ಲಿ ಏನ್ ನಡೀತಿದೆ ಹೇಳು ಕದ್ದ, ಹೇಳಪ್ಪ, ಹೇಳು ಮಗನೆ. ಯಾರಮ್ಮ ನೀವು? ನನ್ ತಮ್ಮನ್ನ ನಿಮ್ ಮಗ ಅಂತ ತಿಳ್ಕೊಂಡು ಮಾತಾಡಿಸ್ತಾ ಇದ್ದೀರಾ? ಏನು ನನ್ನ ಮಗ ಅಂತ ತಿಳ್ಕೊಳ್ಳೋದೇನು? ಇವನು ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗ ವಿನೋದ್. ಇಲ್ಲ, ಇವನು ನನ್ನ ತಮ್ಮ ವಿಜಯ್. ಏನು ನನ್ ಕದ್ದ, ಈಕೆ ಯಾರೋ ನಂಗೆ ಗೊತ್ತಿಲ್ಲ, ಇವಳು ನಿನ್ನ ತನ್ನ ತಮ್ಮ ಅಂತ ಹೇಳ್ಕೊತಿದ್ದಾಳೆ. ನೀನು ನನ್ ಮಗ ಅಲ್ವಾ? ನಾ ನಿನ್ ತಾಯಿ ಅಲ್ವಾ? ಯಾಕೋ ಮಾತಾಡ್ತಿಲ್ಲ? ನೀನು ನನ್ ಮಗ, ಈ ಗಂಗಮ್ಮನ ಮಗ ವಿನೋದ್ ಅಂತ ಹೇಳೋ. ಮಾತಾಡೋ ಕಂದ, ಮಾತಾಡೋ. ವಿಜಯ್, ಯಾರೋ ಹೆಂಗಸ್ ಬಂದು ನಿನ್ನ ತನ್ ಮಗ ಅಂತ ಹೇಳ್ಕೊತಾ ಇದ್ರೆ ನೀನ್ ಯಾಕೋ ಸುಮ್ನೆ ಇದೀಯಾ? ನೋಡು, ನೀನ್ ಯಾರು ನನಗ್ ಗೊತ್ತಿಲ್ಲ, ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಡು ವಿಜಯ್. ಹೇಳೋ ವಿನೋದ್, ನನ್ ರಾಜ, ನಾನು ಯಾರು ಅಂತ ನಿನ್ ಗೊತ್ತಿಲ್ವಾ? ನನಗೂ ನಿನಗೂ ಯಾವ ಸಂಬಂಧನೂ ಇಲ್ವಾ? ನಿನ್ನ ಸಾಕಿ ಸಲಹಿ ದೊಡ್ಡವನನ್ನಾಗ್ಬಾರ್ದೆ. ಇವರೆಲ್ಲ ಶ್ರೀಮಂತರಪ್ಪ, ಇವರಿಗೆಲ್ಲ ಹಣದ ಬೆಲೆ ಗೊತ್ತಿದೆಯೇ ವಿನಃ ಸಂಬಂಧದ ಬೆಲೆ ಗೊತ್ತಿಲ್ಲಪ್ಪ. ಇವರು ಮಾತಿ ಕಟ್ಟಬಿದ್ದು ಈ ಪಡ್ತಾಯಿನ ತಾಯಿ ಅಲ್ಲ ಅಂತ ಹೇಳ್ಬಿಡ್ಬೇಡ, ಹೇಳ್ಬೇಡ. ಬಾಯಿ ತುಂಬಾ ಅಮ್ಮ ಅಂತ ಕರೆದು ಈ ತಾಯಿ ಮರ್ಯಾದೆ ಕಾಪಾಡಪ್ಪ. ನಾನೇ ನಿನ್ ಮಗ, ನೀನೇ ನನ್ನ ತಾಯಿ. ಇದನ್ನ ಸುಳ್ಳು ಅಂತ ಹೇಳೋಕೆ ಯಾರಿಂದಾನು ಸಾಧ್ಯ ಇಲ್ಲ. ಹಾಗಾದ್ರೆ
ಹಾಗಾದ್ರೆ ನೀನ್ ನನ್ ತಮ್ಮ ಅಲ್ಲ, ನನ್ ವಿಜಯ್ ಅಲ್ಲ. ನನ್ ತಮ್ಮ ಎಲ್ಲಿ? ನನ್ ವಿಜಯ್ ಎಲ್ಲಿ? ನನ್ ತಮ್ಮ ವಿಜಯ್ ಎಲ್ಲಿ? ಆ ರಹಸ್ಯನ ನೀನ್ ಕೇಳ್ಬೇಕಾದ್ರೆ ನಿನ್ನ ಹೃದಯನ ಕಲ್ಲು ಮಾಡ್ಕೋ ಸುಲೋಚನ. ಯಾಕೆ? ಯಾಕೆ ಅಂದ್ರೆ ನಮ್ಮ ವಿಜಯ್ ಮನೆ ಮಂದಿಗೆಲ್ಲ ಮಗುವಾಗಿದ್ದ, ಆಸ್ತಿಗೆಲ್ಲ ಹಕ್ಕುದಾರನಾಗಿದ್ದ, ನಮ್ಮ ಬಾಳಿಗೆ ಬೆಳಕಾಗಿದ್ದ. ಅಂತ ವಿಜಯ್ನ ಇವನು ಕೊಲೆ ಮಾಡ್ಬಿಟ್ಟ. ಎಷ್ಟು ದಿನ ನೀನು ಯಾರನ್ನ ತಮ್ಮ ತಮ್ಮ ಅಂತಿದ್ಯೋ ಅವನು ನಿನ್ನ ತಮ್ಮ ಅಲ್ಲ ಕಣೆ. ಅವನು ಮುಖವಾರ ಧರಿಸ್ಕೊಂಡಿರೋ ನಿನ್ನ ತಮ್ಮನ ಕೊಲೆ ಮಾಡಿದ ಕೊಲೆಗಾರ. ಅಯ್ಯೋ ಪಾಪಿ, ನಿನ್ನೇ ನನ್ನ ತಮ್ಮ ಅನ್ಕೊಂಡಿದ್ನಲ್ಲೋ, ನನಗೆ ದ್ರೋಹ ಮಾಡಿದೆಯಲ್ಲೋ ಪಾಪಿ. ನಮ್ಮನೆ ಅನ್ನ ತಿಂದು ವಿಷ ಕಕ್ಬಿಟ್ಟಿಯಲ್ಲೋ. ಎಲ್ಲೋ ಎಲ್ಲೋ ನನ್ ತಮ್ಮ, ಎಲ್ಲೋ ನನ್ ತಮ್ಮ ಹೇಳೋ, ಎಲ್ಲೋ ನನ್ ತಮ್ಮ ಹೇಳೋ, ಎಲ್ಲೋ ಎಲ್ಲೋ ನನ್ ತಮ್ಮ, ನನ್ ತಮ್ಮ ಎಲ್ಲೋ. ವಿನೋದ್, ಯಾಕಪ್ಪ ನೀನೇನು ಮಾತಾಡ್ತಾ ಇಲ್ಲ? ಇವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಮಾತಾಡೋ. ಇಲ್ಲಮ್ಮ ಇಲ್ಲಮ್ಮ, ನಾನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ, ಯಾರ ಕೊಲೆನೂ ಮಾಡಿಲ್ಲ. ಒಂದು ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ವಿಜಯ್ ಮಲ್ಲಿದ್ದೆ ಅಷ್ಟೇ ಅಮ್ಮ, ಅಷ್ಟೇ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸುಳ್ಳು, ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು. ಇವನ್ ಮಾಡಿರೋ ಕೊಲೆಗೆ ಶಿಕ್ಷೆ ಆಗ್ಲೇಬೇಕು. ಅವನಿಗೆ ಶಿಕ್ಷೆ ಕೊಡೋರ್ ಕೈನ ಕತ್ತರಿಸ್ ಹಾಕ್ಬಿಡ್ತೇನೆ. ಏನ್ ತಿಳ್ಕೊಂಡಿದ್ದೇನೆ ನನ್ನ ಮಗನ್ನ? ಅವನು ಪುಟುಬಿಟ್ಟ ಚಿನ್ನ ಕಣ್ರಿ, ಪುಟುಬಿಟ್ಟ ಚಿನ್ನ. ಅವನಿಗೆ ಯಾವ ಅಪರಾಧನೂ ಮಾಡಿಲ್ಲ, ಮಾಡೋದೂ ಇಲ್ಲ. ವಿನೋದ್ ಅಂದ್ರೆ ನೀವೇ ತಾನೆ? ಎಸ್. ವಿಜಯ್ ಕೊಲೆ ಅಪಾದನೆ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ಕೊಲೆನೂ ಮಾಡಿಲ್ಲ ಇನ್ಸ್ಪೆಕ್ಟರ್. ಆ ತೀರ್ಮಾನ ಆಗೋವರೆಗೂ, ಕಣ್ಮರೆ ಆಗಿರೋ ವಿಜಯ್ ಪತ್ತೆ ಆಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲೇ ಇರ್ಬೇಕು. ಬನ್ನಿ. ಅಯ್ಯೋ, ನನ್ನ ಮಗ ಏನು ತಪ್ಪು ಮಾಡಲಿಲ್ಲ, ಅವನ್ ಬಿಟ್ಬಿಡಿ. ಅವನ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನೀವೇನು ಹೆದರ್ಕೋಬೇಡಿ ಅಮ್ಮ, ನನಗೇನು ಆಗಲ್ಲ, ಧೈರ್ಯವಾಗಿ ಈ ಸತ್ವ ಪರೀಕ್ಷೆ ನಾನು ಗೆದ್ದು ಬರ್ತೀನಿ. ನಿನ್ ಬಿಟ್ಟು ನಾನು ಹೇಗಿರ್ಲು? ಮಿಸ್ಟರ್ ಭುಜಂಗರಾವ್, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಏನೇ ಮಾಡಿದ್ರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ. ಆದ್ರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಇಂಥ ಪರೀಕ್ಷೆನ ಎದುರಿಸಬೇಕಾಗಿ ಬಂದಿದೆ. ಇದಕ್ಕೆ ಕಾಲನೇ ಉತ್ತರ ಹೇಳುತ್ತೆ. ಸರ್, ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ನಾನು ಬರೋವರೆಗೂ ನಮ್ಮ ತಾಯಿನ ಪ್ಲೀಸ್. ಈ ಕಾಲದಲ್ಲಿ ನೀವು ಮೊದಲೇ ಯಾಕಮ್ಮ ಓದ್ಲಿಲ್ಲ? ಅವ್ರ ಮೇಲೆ ತುಂಬಾ ಕೋಪ ಇತ್ತು ಡ್ಯಾಡಿ, ಅದಕ್ಕೆ ಓದ್ಲಿಲ್ಲ. ಛೇ, ಎಂತ ಕೆಲ್ಸ ಆಗೋಯ್ತು? ಇದು ನಿಜ ಆಗಿದ್ರೆ ನಾವು ಒಬ್ಬ ರಾಕ್ಷಸನ ಜೊತೆ ಸೇರ್ಕೊಂಡು ಒಬ್ಬ ನಿರಪರಾಧಿಗೆ ಶಿಕ್ಷೆ ಸಿಗೋ ಹಾಗೆ ಮಾಡಿದ್ವಿ. ಡ್ಯಾಡಿ, ಅವ್ರಿಗೆ ಏನಾದ್ರೂ ಆದ್ರೆ ನಾನ್ ಬದುಕಿರಲ್ಲ ಡ್ಯಾಡಿ, ನಾನ್ ಬದುಕಿರಲ್ಲ. ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಊರಾಚೆಯ ಕರ್ಕೊಂಡು ಹೋಗ್ತಿದ್ದೀರಾ? ನಾವು ನಿನ್ನ ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸ್ ಸ್ಟೇಷನ್ಗಲ್ಲ. ಏನಂದ್ರೆ? ನಾವು ನಿಜವಾದ ಪೊಲೀಸ್ನವರಲ್ಲ. ಎಸ್, ಡೂಪ್ಲಿಕೇಟ್ ಪೊಲೀಸ್. ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ವಿನೋದ್ ವಿಜಯ್ ಇಬ್ರು ಒಂದೇ ತರ ಇರೋದು. ನೋಡಿ ತಾಯಿ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವಿನೋದ್ ನಿಜವಾಗ್ಲೂ ನಿಮ್ಮ ಮಗನ? ಯಾಕಿಂತ ಅನುಮಾನ ಬಂತು ನಿಮ್ಗೆ? ಆವತ್ತು ನಿಮ್ಮೆಲ್ಲರ ಮುಂದೆ ನನ್ನ ಅವನ ಅಮ್ಮ ಅಮ್ಮ ಅಂತ ಕರೆದಿದ್ದು ನೀವು ನೋಡ್ಲಿಲ್ವಾ? ಆದ್ರೆ ಈಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೆ ನಿರಪರಾಧಿಯಾಗಿರೋ ವಿಜಯ್ ಶಿಕ್ಷೆ ಅನುಭವಿಸ್ಬೇಕಾಗಿದೆ. ಇಲ್ಲ, ಹಾಗಾಗಬಾರ್ದು. ಅವನಿಗೆ ಯಾವ ಕಷ್ಟನೂ ಬರ್ಕೊಡ್ದು.
ಅವನು 100 ವರ್ಷ ಸಂತೋಷವಾಗಿ ಬಾಳ್ಬೇಕು. ಅವನಿಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ನಿಜ ಹೇಳ್ತೀನಿ ವಿನೋದ್, ನಾನು ಹೆತ್ತ ಮಗ ಅಲ್ಲ, ಅವನ ಪ್ರೀತಿಯಿಂದ ಸಾಕಿ ಸಲಹಿದ ತಾಯಿ ನಾನು. ಒಂದಿನ ರಾತ್ರಿ ಜೋರಾಗಿ ಮಳೆ ಸುರಿತಾ ಇತ್ತು. ನಮ್ಮನೆ ಸಮೀಪದಲ್ಲಿ ಗಂಡ ಹೆಂಡತಿ ಇಬ್ರು ಕಾರ್ನಲ್ಲಿ ಹೋಗ್ತಾ ಇದ್ರು. ಕಾರ್ ಕೆಟ್ಟ ಹೋಯ್ತು. ಅದೇ ಸಮಯದಲ್ಲಿ ಆಕೆಗೆ ಹೆರಿಯನೋ ಕಾಣಿಸ್ಕೊಳ್ತು. ಸಹಾಯಕ್ಕಾಗಿ ನಮ್ಮನೆ ಬಾಗಿಲು ತಟ್ಟಿದ್ರು. ನಮ್ಮ ಯಜಮಾನ್ರು ಆತನ ಜೊತೆ ಡಾಕ್ಟ್ರನ್ ಕರ್ಕೊಂಡು ಬರಕ್ ಹೋದ್ರು. ಅವ್ರು ಬರೋದ್ರಲ್ಲಿ ಆಕೆ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ಲು. ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇಲ್ಲದೆ ಬಂಜೆಯಾಗಿದ್ದ ನನಗೆ ಆ ಮುದ್ದು ಮಕ್ಕಳನ್ನು ನೋಡಿದ ತಕ್ಷಣ ಆಸೆ ಆಯ್ತು. 2 ಮಕ್ಕಳಲ್ಲಿ ಒಂದನ್ನ ಯಾರಿಗೂ ಗೊತ್ತಾಗದ ಹಾಗೆ ನಾನೇ ಬಚ್ಚಿಟ್ಕೊಂಡ್ಬಿಟ್ಟೆ. ಆಮೇಲೆ ಆಕೆ ಗಂಡ ಬಂದು ತನ್ನ ಹೆಂಡತಿ ಮಗು ನಾವು ಊರಿಗೆ ಕರ್ಕೊಂಡು ಹೋದ. ನಾವು ಬೇರೆ ಊರಿಗೆ ಬಂದ್ಬಿಟ್ವಿ. ಆ ಮಗು ವಿನೋದ್ ಅಂತ ಹೆಸರಿಟ್ಟು ನನ್ನ ಮಗು ಅಂತಾನೇ ಸಾಕದೆ ನನ್ನ ಪ್ರೀತಿನೆಲ್ಲ ಅವನಿಗೇ ಧಾರೆ ಎರೆದೆ. ಹಾಗಾದ್ರೆ ವಿನೋದ್ ವಿಜಯ್ ಇಬ್ರು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮಂದ್ರ? ಹೌದು ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ವಿನೋದಿಗೆ ಮಾತ್ರ ದಯವಿಟ್ಟು ಈ ಸತ್ಯನ ಹೇಳ್ಬೇಡಿ. ಈ ತಾಯಿ ಮಗನ ದೂರ ಮಾಡಬೇಡಿ. ಅವನ ಮೇಲೆ ನಾನು ಜೀವನೇ ಇಟ್ಕೊಂಡಿದ್ದೀನಿ. ಯಾರಾದ್ರೂ ನನ್ನ ಅವನ ತಾಯಿ ಅಲ್ಲ ಅಂತ ಹೇಳ್ಬಿಟ್ರೆ ಒಂದು ಕ್ಷಣನೂ ನಾನು ಬದುಕಿರಲ್ಲ. ನಾನು ಬದುಕಿರಲ್ಲ. ನೀ ನನ್ನ ತಾಯಿಯಲ್ಲ ಅಂತ ಯಾರಮ್ಮ ಹೇಳಿದ್ದು? ನೀ ನನಗ್ ತೋರಿಸಿದ ಪ್ರೀತಿನ ಎಷ್ಟು ಜನ ತಾಯಂದ್ರು ಅವ್ರ ಮಕ್ಕಳಿಗೆ ತೋರ್ಸಕ್ ಸಾಧ್ಯ ಅಮ್ಮ? ನನ್ಕಂದ ಈ ಜನ್ಮ ಅಲ್ಲ, ಇನ್ 7 ಜನ್ಮಕ್ಕಾದ್ರೂ ನಾನೇ ನಿನ್ನ ಮಗನಾಗ ಹುಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೇನಮ್ಮ. ವಿನೋದ್, ಆ ಚಂಡಾಲ್ರು ನಮ್ ವಿಜಯನೆಲ್ಲೋ ಬಚ್ಚಿಟ್ಬಿಟ್ಟಿದ್ದಾರೆ. ಅವನ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಾಗ್ಲಿಲ್ವಲ್ಲಪ್ಪ. ನೀನೇನು ಯೋಚನೆ ಮಾಡಬೇಡಮ್ಮ, ಆ ವಿಜಯ್ ಎಲ್ಲೇ ಇದ್ರು ಅವನ್ನ ಕಾಪಾಡೋ ಜವಾಬ್ದಾರಿ ನಂದು.